ಅವರೊಬ್ರು ಫ್ರೆಂಡ್ ಫೋನ್ ಮಾಡತ್ತಿಂದ ಕಟ್ಟಾಗಿದೆ ವಿಡಿಯೋ. ಛತ್ರ ಬೆಳೆದಿದೆ, ಫುಲ್ಲು ಕಾಡು ಈ ತೋಟ. ಕೆಳಗಡೆ ಗೆಣಸು ಇದೆ, ಮತ್ತು ತುಳಸಿನೂ ಹಾಕಿದ್ದೀವಿ. ಐದೈದು ಅಡಿ ತುಳಸಿನೂ ಹಾಕಿದ್ದೀವಿ. ಫುಲ್ಲು ಕಂಪ್ಲೀಟು, ಫುಲ್ ಎಲೆ ಎಲ್ಲನೂ ಮುಚ್ಚಿಬಿಟ್ಟಿದ್ದೀವಿ. ಎಲೆ ಭೂಮಿಲಿ ಏನು ಕಾಣಬಾರ್ದು ಮೇಲಕ್ಕೆ ಅಂತ. ಅವಾಗ ಸಣ್ಣ ಪುಟ್ಟ ಕಳೆಗಳು ಬರ್ತದೆ, 100ಕ್ಕೆ ಒಂದು 20% ಕಳೆ ಬರ್ತದೆ, 80% ಕಳೆನೇ ನಿಯಂತ್ರಣ ಆಗೋಗ್ತದೆ. ನೋಡಿರಿ ಸಣ್ಣ ಪುಟ್ಟ ಹಿಂಗೆ ಕಳೆ ಬರ್ತಾ ಇರ್ತವೆ, ಹಿಂಗೆ ಕಿತ್ತಿಲ್ಲ ಹಾಕೋದಷ್ಟೇ. ಕಳೆ ನಿಯಂತ್ರಣ ಮಾಡ್ಕೋಬೇಕು ಅಷ್ಟೇ. ಈಗ ಮಲ್ಚಿಂಗ್ ಆಗಾದಮೇಲೆ ಸ್ಟಾರ್ಟಿಂಗು ಆವಾಗಲೇ ಹೇಳ್ದಂಗೆ ಅದರಿಂದ ಉಪಯೋಗಗಳು ಚೆನ್ನಾಗಿವೆ ಅಂತಲೂ ಹೇಳಿದೆ ಅದರಲ್ಲಿ. ಅಂದರೆ ಬಂದಾಗ ಹಾಕೋಬೋದು, ಸ್ಟಾರ್ಟಿಂಗ್ ಬೇಕಾದ್ರೆ ಹಂಗೆ ಮಾಡ್ಕೋಬೋದು. ಅದರಿಂದನೂ ಕಳೆಯಿಂದನೂ ಉಪಯೋಗ ಚೆನ್ನಾಗಳು ಇವೆ, ಚೆನ್ನಾಗಿ ಆಗ್ತದೆ, ನಮ್ಮ ಗಿಡಗಳು ಚೆನ್ನಾಗಿ ಬಿಡ್ತದೆ. ಕಳೆ ಇದ್ದರೆ ಬೆಳೆ ಅಂತ ಹೇಳಿದ್ದಾರೆ. ಗಿಡಕ್ಕೆ ಯಾವಕ್ಕೂ ರೋಗ ಇಲ್ಲ, ರೋಗಗಳ ಚುಳಿ ಬರಲ್ಲ, ಸಾವಯವದಲ್ಲಿ ಮಾಡಿದ್ರೆ ಬರಲ್ಲ. ನಾವು ಮಾಡೋ ಕ್ರಮ ನೀಟಾಗಿ ಮಾಡಬೇಕಷ್ಟೇ. ಅದು ಅಲ್ಲಿ ಕಾಣಿಸ್ತಾರ ಬೆಂಡೆ ಇದೆ ಅಂದರೆ ಹಸಿರು ಬೆಂಡೆ, ಇದು ವೈಟ್ ಬೆಂಡೆ. ಹೆಚ್ಚು ಕಮ್ಮಿ ಇದು ಒಂದು ಗಿಡದಲ್ಲಿ ಒಂದು 8 ರಿಂದ 10 ಕೆಜಿ ಬಿಡಿಸ್ಬೋದು. ಒಂದು ಬೆಂಡೆ 100 ಗ್ರಾಮ್ ಬರ್ತದೆ, ನಮ್ಮ ಹಸಿರು ಬೆಂಡೆ ಬರಲ್ಲ. ತರಕಾರಿ ಗಿಡದೊಳಗೆ ಕಲ್ಲಂಗಡಿ ಹಣ್ಣು ಮಾಡಿದ್ದೀವಿ, ನೆಲಕ್ಕೆಲ್ಲ ಹತ್ತಿರ ಮಲ್ಚಿಂಗ್ ಥರ ಆಗ್ತದೆ, ಫುಲ್ ಅಂಟ್ಕೊತಿದೆ ನೋಡಿ. ಇದು ಇಷ್ಟೆಲ್ಲ ಅಂಟ್ಕೊಂಡಿದೆ. ರೋಗಗಳಿವೆ ಇಲ್ಲ ಅಂತ ಹೇಳಲ್ಲ, ಅಷ್ಟು ಇಲ್ಲ ಅಷ್ಟೇ ರೋಗಗಳು. ಫುಲ್ಲು ಕಾಡು, ಕಾಡಲ್ಲಿ ಏನು ಮೆಥಡು ಅದೇ ಮೆಥಡು. ಒಂದು ಔಷಧಿ ಹೊಡೆದಿಲ್ಲ, ಒಂದು ಕಳೆನಾಶಕ ಹೊಡೆದಿಲ್ಲ, ಏನಂದ್ರೆ ಏನೂ ಮಾಡಿಲ್ಲ. 2 ಕೊಡಕೆ ಗೊಬ್ಬರ ಕೊಟ್ಟಿದ್ದೀನಿ, 2 ಸತಿ ಜೀವಾಮೃತ ಕೊಟ್ಟಿದ್ದೀನಿ. ಹೆಂಗಿದೆ ನೆಕ್ಸ್ಟು? ಈತ ಇದೇ ಥರ ಇಲ್ಲ ಆಗ್ತದೆ. ಇದು ಬ್ಯಾಚ್ ಫೇಸು, ಈ ಕಡೆ ಇರೋದು ಕಟಾವ್ ಆಗೋಷ್ಟೊಳಗೆ ನಮ್ಗೆ ಇದು ಫಸಲು ಬರ್ತದೆ. ಇದನ್ನು ಅರ್ಧ ಬ್ಯಾಚು, ಅರ್ಧ ನೆಕ್ಸ್ಟ್ ಬ್ಯಾಚು ಮಾಡಿದ್ದೇವೆ. ಇದು ಸಣ್ಣ ಸೋಸಿ, ಇದು ಮೇಲೆ ಬಂದಿರೋ ಸೋಸಿ. ಬ್ಯಾಚ್ ವೈಸ್ ಮಾಡ್ಕೋತೀವಿ. ಒಂದು ಕಟಾವ್ ಆಗ್ತಿದ್ದಂಗೆ ಇನ್ನೂ ಸ್ಟಾರ್ಟ್ ಆಗಬೇಕು. ಇದೇ ಥರ ನಾವು 8 ಗದ್ದೆ ಮಾಡ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಜೂನು ಜುಲೈ ಅಷ್ಟೊಳಗೆ 1.5 ಬೆಡ್ಡೆ ಮಾಡ್ತೀವಿ ನಾವು, ಯಾಕೆಂದರೆ ನೀರು ಹೊಂಟೋಗ್ಬೇಕು ಅಂತ, ಜಾಸ್ತಿ ಮಳೆ ಇದೆ ಅದಕ್ಕೋಸ್ಕರ. ಆಮೇಲೆ ಅಕ್ಟೋಬರ್ ಆಗಸ್ಟಿಂದ 3 ಬೆಡ್ ಮಾಡ್ತೀವಿ. ಒಂದು ವಾತಾವರಣಕ್ಕೆ ಹೊಂದ್ಕೋಬೇಕಲ್ಲ ನಾವು, ಅದಕ್ಕೋಸ್ಕರ. ಸೆಂಟ್ರಲಿ ಒಂದು ಬೆಡ್ ಖಾಲಿ ಇದೆ, ಅದು ಹಾಕಿತ್ತಿಲ್ಲ, ಅದು ಬೀಜ ಒಂದು ಹಾಕಿದ್ರು ಫೇಲ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಬೇರೆ ಬೀಜ ಹಾಕಿದ್ದೀವಿ ಅದಕ್ಕೆ, ಅದಕ್ಕೋಸ್ಕರ ಲೇಟು. ಅದೇನಿದ್ರೆ ಇದೇ ಥರ ಎಲ್ಲ ಬೆಡ್ಡು ಬಂದಿತ್ತು, ಈ ಎಲ್ಲ ಕಿತ್ಬಿಟ್ಟು ಅದಕ್ಕೆ ಹಾಕಿರೋದಕ್ಕೆ ಅದು ಫಸ್ಟು ಚೆನ್ನಾಗಿ ಬಂದಿದೆ. ಇದನ್ನು ಅಷ್ಟೇ ಕಿತ್ಬಿಟ್ಟು ಅಲ್ಲಿ ಹಾಕ್ತೀವಿ, ಬೆಡ್ ಮೇಕೆ ಹಾಕ್ತೀವಿ. ಕಳೆ ಮಾತ್ರ ನಾವು ತೆಗೆದು ಜಮೀನಿಂದ ಆಚೆ ಎಸೆಯೋದೇ ಇಲ್ಲ. ನಾವು ಎಲ್ಲಿ ನಮ್ಮ ಸೊಸಿ ಪಕ್ಕದಲ್ಲಿ ಹುಟ್ಟಿದ್ರು ಸಹ ಕಳೆ ಕಿತ್ಬಿಟ್ಟು ಬೇರೆಗೆ ಕೊಡ್ತೀವಿ ನಾವು. ಸ್ಟಾರ್ಟಿಂಗು ಇದೇ ಥರ ಇದ್ದು ಈ ಬೆಡ್ಡು ಈಗ ಈ ಥರ ಆಗಿದೆ. ಕಳೆ ಕಿತ್ತು ಕೊಟ್ಟರೆ ಅದರಲ್ಲಿ ಸೂರ್ಯನಿಂದ ಆಕರ್ಷಣೆ ಬರೋ ರಸಗಳೆಲ್ಲ ನಮ್ಮ ಸೊಸಿ ತಗೊಳ್ಳದೆ ಹೋದಲ್ಲ ಪಕ್ಕದಲ್ಲಿರೋ ಕಳೆಗಳು ತಗೊಳುತ್ತೆ. ಆ ಕಳೆಗಳನ್ನ ಕಿತ್ತಿ ನಾವು ಹಾಕಿದ್ರೆ ಆವಾಗ ನಮ್ಮ ಗಿಡಗಳು ಗ್ರೋತ್ ಬರ್ತದೆ, ಆ ರಸ ಎಲ್ಲ ನಮ್ಮ ಬೇರ್ಗಿಳಿತದೆ. ಆಮೇಲೆ ನಾವೇನು ಮಾಡೋದು ಅಂದರೆ ಈ ಎಲೆಗಳು ಈ ಸೋಗೆ ಇಂಥವು ಏನೇನು ಮಲ್ಚಿಂಗ್ ಇರ್ತವೆ ಎಲ್ಲ ತಂದಾಕ್ಬೋದು. ಬದುನಿಂದ ಹುಲ್ಲು ಕಟ್ ಮಾಡ್ಕೊಂಬಂದು ತಂದಾಕ್ಬೋದು. ನೆಕ್ಸ್ಟ್ ನಾವು ಅದೆಲ್ಲ ಮಾಡ್ತೀವಿ. ಈಗ ಎಲೆಗಳಿಗೆ ಸರ್ ನೀವು ಸ್ಟಾಕ್ ಎಲ್ಲಿ ಮಡಿಕೊಂಡಿದ್ದೀರಿ ಅಂತ ಕೇಳ್ತೀರಿ, ಕೆಲವು ಜನ ಕೇಳ್ತಾರೆ ಸರ್ ಇಷ್ಟಕ್ಕೆಲ್ಲ ತುಂಬೋದು ಹೆಂಗೆ ಸರ್ ಎಲೆ ಅಂತ. ಫುಲ್ಲು ಕಾಡು, ನಾನು ಇರೋ ಜಾಗ ಎಲ್ಲ ಪೂರ್ತಿ ಕಾಡು. ಇದು ಹೊಸದು ಫ್ರೆಂಡ್ಸ್, ಇದು ನೆಕ್ಸ್ಟು ಸ್ಟಾರ್ಟ್ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ. ಇದೊಂದು ಸೂರ್ಯಮಂಡಲ ಅಂತ, ಇದು ಕೊಡಕೆ ಗೊಬ್ಬರ ಮಲ್ಚಿಂಗು.
ಎಲೆಗಳಿವೆ ನೋಡಿ ನಮಗೆ ಮಲ್ಚಿಂಗು, ಫುಲ್ಲು ಸ್ಟಾಕ್ ಮಾಡಿಕೊಂಡಿದ್ದೀವಿ. ಇವೆಲ್ಲ ಪೂರ್ತಿ ಆವಾಗ ನೀವು ಸ್ಟಾರ್ಟಿಂಗ್ ವೀಡಿಯೋ ನೋಡಿದ್ದಾವೆಲ್ಲ ಪೂರ್ತಿ, ಇದೆಲ್ಲ ಪೂರ್ತಿ ಕಟಾವು. ಇದನ್ನೇನು ಪುನಃ ರೆಡಿ ಮಾಡ್ತೀವಿ. ಇದು ಕಳೆ ಕಿತ್ತಿ ಅಲ್ಲಿ ಹಾಕ್ಸಿ ಚೆನ್ನಾಗಿ ಕೊಳಸಿ ತಿರ್ಗ ಪುನಃ ಬೆಡ್ ಮಾಡ್ತೀವಿ. ಅದು ಚೆನ್ನಾಗಿ ಕೊಳಸಿದ್ರೆ ಸರಿ ಆಗ್ತದೆ. ಅದು ಸಾವಯವ ವಸ್ತು ನಮ್ಮ ಭೂಮಿಗೆ ಕರೆಕ್ಟಾಗಿ ಸೇರ್ತದೆ. ಕಳೆಯಿಂದನೇ ಮುಕ್ಕಾಲು ಭಾಗ ನಮಗೆ ಕಳೆಯಿಂದನೂ ಉಪಯೋಗ ಜಾಸ್ತಿ. ಈಗ ಅಲ್ಲಿ ನೋಡಿದ್ರಿ ಅದು ಯಾವುದ ಅಲ್ಲಿ ಈಗ ತಾನು ತೋರಿಸಿದ್ದು ಒಂದೊಂದು ಬ್ಯಾಚು. ಈಗ ಅಲ್ಲಿ ಕಟಾವು ಮಾಡ್ತಿದ್ದೀವಿ. ಈಗ ಅಲ್ಲಿ ಬರ್ತಿರೋದು ನೋಡಿದ್ರಿ, ಸಸಿ ಇಷ್ಟ ಆಗಿರೋದು. ನೆಕ್ಸ್ಟು ಇದು ಸ್ಟಾರ್ಟ್ ಆಗ್ತದೆ. ಇದನ್ನು ಸಹ ಅದೇ ಥರ ಮಾಡ್ತೀವಿ. ಇದೇನು ಅಂದರೆ ಕಳೆ ಬೆಳೆಸ್ತಾ ಇದ್ದೀವಿ. ನಾವೇ ಕಳೆ ಬೆಳೆಸೋದು, ನಾವೇ ಕಿತ್ತು ಅಲ್ಲಿಗೆ ಹಾಕೋದು. ಸಣ್ಣ ಸಣ್ಣ ಸಸಿ ಇವು ಕಾಣಲ್ಲ, ಸಣ್ಣ ಸಸಿ. ಒಂದೊಂದು ಬ್ಯಾಚ್ ವೈಸ್ ಅಷ್ಟೇ ಮಾಡ್ಕೊಳ್ಳೋದು ನಾವು. ಮೂಲಂಗಿ ಇದೆ, ವೈಟ್ ಬೆಂಡೆ ಇದೆ, ಇದು ಪೂರ್ತಿ ಬದನೆ, ಹಲಸಂದೆ ಇದೆ, ಪೂರ್ತಿ ಎಲ್ಲ ಇದೆ. ಬ್ಯಾಚ್ ವೈಸ್ ನಮಗೇನಾದ್ರು ಕಂಟಿನ್ಯೂಸ್ ತರಕಾರಿ ಸಿಗಬೇಕು, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಫ್ರೆಂಡ್ಸ್, ಬಾಯ್. ಏನಾರ ಇದ್ದರೆ ಫೋನ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ನೀವು ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು 6 ರಿಂದ 8 ಗಂಟೆ ತನಕ ಫ್ರೀ ಇರ್ತೀನಿ. ಯಾಕೆ ನನಗೊಂಚೂರು ತೋಟದಲ್ಲಿ ಈ ಥರ ಕೆಲಸಗಳಿರುತ್ತೆ. ಬ್ಯಾಚ್ ವೈಸ್ ಮಾಡೋಕ್ಕೋಸ್ಕರ ನನ್ನೊಂಚೂರು ತೋಟದಲ್ಲಿ ಜಾಸ್ತಿ ಕೆಲಸಗಳಿರ್ತದೆ. ನಿಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಟ್ಟು ನಾನು ಫೋನ್ ಮಾಡಿ ಫ್ರೆಂಡ್, ಸಾಯಂಕಾಲ ನಾನು ಮಾತಾಡ್ತೀನಿ ಫ್ರೆಂಡ್. ನಮಸ್ಕಾರ.